ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಎಷ್ಟು ಸುಂದರವಾಗಿದೆಯಲ್ಲ, ಒಂದು ಆರ್ಟ್ ವರ್ಕ್ ಥರ ಎಲ್ಲ ಗೋಲ್ಡನ್ ಆ ಟೈಮ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿದೆಯಪ್ಪ ವ್ಯೂ ಅಂತೂ. ಸೊ ಡಿನ್ನರ್ ಟೈಮ್ಗೆ ಬಂದಿದ್ದೀನಿ. ಒಂದಷ್ಟು ಡೀಟೇಲ್ಸ್ ಈ ಪ್ರಾಪರ್ಟಿ ಬಗ್ಗೆ ಶೇರ್ ಮಾಡಬೇಕು ನಾನು ನಿಮ್ಮ ಹತ್ರ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಾಯಿತು ಅಂತ, ಇದು ಪೇಯ್ಡ್ ಕೊಲಾಬ್ರೇಷನ್ಸ್ ಅಲ್ಲ, ಬಟ್ ನೀವು ಅಕಸ್ಮಾತ್ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮಗೂ ಯೂಸ್ ಆಗುತ್ತೆ ಅಂತ ಅಷ್ಟೇ, ಆಯಿತಾ? ಆ್ಯಂಡ್ ನೀವೊಂದು ರಿಲ್ಯಾಕ್ಸಿಂಗ್, ಒಂದು ಸಿಂಪಲ್ ವೀಡಿಯೋ ನೋಡಬೇಕು ಅಂತ ಅನ್ನಿಸ್ತಾ ಇದ್ದಲ್ಲಿ ಇದನ್ನು ನೋಡಿ ನೀವು ಇಷ್ಟಪಡ್ತೀರಾ. ಸೊ ಇದು 48 acre ಜಾಗದಲ್ಲಿ ಇರುವಂಥ ಪ್ರಾಪರ್ಟಿ. ಆಲ್ಮೋಸ್ಟ್ 93 ಡಿಫ್ರೆಂಟ್ ರೂಮ್ಸ್ ಇದೆ, 3 ಡೈನಿಂಗ್ ಸ್ಪೇಸಸ್ ಕೂಡ ಇದೆ ಇಲ್ಲಿ. ಎಲ್ಲಿ ನೋಡಿದ್ರು ಬುದ್ಧ, ಕಾಮಿಂಗ್ ಎನ್ವೈರನ್ಮೆಂಟ್, ಹಾಗೆಯೇ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಒಂದೊಂದು ರೀತಿಯ ಸೆಟಪ್ ನೋಡಿ, ಆ ಹೆರಿಟೇಜ್ ವೈಬ್ ಎದ್ದು ಕಾಣಿಸ್ತಾ ಇದೆಯಲ್ಲ. ಎಲ್ಲ ಕಡೆಯಿಂದ ಪೂಲ್ ವಿಲ್ಲಾ ಆಗಿರ್ಬೋದು, ರಾಯಲ್ ವಿಲ್ಲಾ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ರೂಮ್ಸ್, ಸ್ವೀಟ್ ರೂಮ್ಸ್, 12 ಡಿಫ್ರೆಂಟ್ ರೂಮ್ ವೆರೈಟಿ ಆಪ್ಷನ್ಸ್ ಇದೆ, ಆಯಿತಾ? ಬೇಸಿಕ್ ಇಂದ ಎಕ್ಸ್ಟ್ರೀಮ್ಲಿ ಪ್ರೀಮಿಯಮ್ ತನಕ. ಸೊ ಇದಿಷ್ಟ ಆಗಿತ್ತು, ನಾವು ಸುತ್ತಾಡಿಕೊಂಡು ನೋಡೋಣ ಅಂತ. ಅಷ್ಟಿದೆ ನೋಡೋದಕ್ಕೆ, ಒಂದಷ್ಟು ಜಾಗಗಳನ್ನು ನೋಡಿ ನಾವು ಹಾಗೆ ನಮ್ಮ ರೂಮಿಗೆ ವಾಪಸ್ ಬಂದ್ವಿ. ಬಟ್ ಅಕಸ್ಮಾತ್ ನೀವೇನಾದರೂ ಮನೆ ಮಾಡಬೇಕು, ಇಂಟೀರಿಯರ್ಸ್ಗೆಲ್ಲ ಒಂದು ಸ್ವಲ್ಪ ಐಡಿಯಾ ಬೇಕು ಅಂದರೆ ಇದೆಲ್ಲ ನೋಡ್ತಾ ಹಾಗೆ ಒಂದು ಸ್ವಲ್ಪ ಐಡಿಯಾಸ್, ಆಪ್ಷನ್ಸ್ ಎಲ್ಲ ಬರುತ್ತೆ ಅಲ್ವಾ? ಸೊ ರಾಯಲ್ ಆಗಿದೆ. ಆ್ಯಂಡ್ ಪರ್ ನೈಟ್ ಸದ್ಯದ ಪ್ರೈಸ್ ನೋಡಿದ್ರೆ 9,000 ಇದೆ. ನಿಮ್ಮ ವೈಫ್ ಹೆಂಗೆ ಆಕ್ಷನ್ ಮಾಡೋದು ಹೋಗಿದ ಕಡೆ ಎಲ್ಲ? ಏನು ಮಾಡೋದದು? ವ್ಲಾಗಿಂಗ್. ನೀವೇನು ಮಾಡ್ತೀರ ಅವಾಗ? ಸುಮ್ಮನೆ ಸೈಡಲ್ಲಿ ಸುಮ್ಮನೆ ಅಸಿಸ್ಟ್ ಮಾಡೋದು. ಕಳ್ಳ. ಊಟ ಮುಗಿಸ್ಕೊಂಡು ಇಬ್ರೂ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಬಿಕಾಸ್ ನಾಳೆ ನಾವು ಬೇರೆ ಪ್ರಾಪರ್ಟಿಗೆ ಹೋಗ್ತೀವಿ, ಬೇರೆ ಊರಲ್ಲಿ ಇರ್ತೀವಿ ಅಂತ. ಇಷ್ಟು ಚೆನ್ನಾಗಿದೆ ಗೊತ್ತಾ, ಹೆರಿಟೇಜ್ ವಿಲ್ಲಾ ಅಂತೆ, ಸ್ವೀಟ್ ರೂಮ್ ಅಂತೆ, ಇನ್ನು ಫಾರೆಸ್ಟ್ ವಿಲ್ಲಾ ಅಂತೆ, ಆಮೇಲೆ ಎಕ್ಸಿಕ್ಯೂಟಿವ್ ರೂಮ್ಸ್, ಇನ್ನು ಸ್ಪಾ, ಪೂಲ್ ಸೈಡ್ ಫೇಸಿಂಗ್ ವಿಲ್ಲಾ, ಏನೇನೋ ಎಲ್ಲ ಇತ್ತು ಅಪ್ಪ. ಬಟ್ ಚೆನ್ನಾಗಿ ವಾಕ್ ಆಯಿತು. ಕ್ಯಾಸಿನೋ ಇದೆ ನೋಡೋಣ. ಇವತ್ತು ನಮ್ಮ ಡೇ 2 ಅಲ್ಲ ಕಂದ, ಇಲ್ಲಿ ಡೇ 3. ನಾವು ಗ್ಯಾಂಗ್ಟಾಕಿಂದ ಸಿಲಿಗುರಿ, ಹಾ ಸಿಲಿಗುರಿಗೆ ಹೋಗ್ತಾ ಇದೀವಿ. ಅದು ಯಾಕೋ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಬರ್ತಾ ಇಲ್ಲ ಬೈಬಲಿ, ಸಿಲಿಗುರಿಗೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಚೆಕ್ಔಟ್ ಆಗಿ ಇದೇ ಕಂಪನಿದು ಮತ್ತೊಂದು ಹೋಟೆಲಲ್ಲಿ ಸ್ಟೇ ಆಗ್ಬೇಕಲ್ಲಿ. ಅಬ್ಬಾ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಗೊತ್ತಾ. ಆ ಜಾಗದಲ್ಲಿ ಅಷ್ಟೊಂದು ಚಳಿ ಇಲ್ಲ, ಲೈಕ್ ನಾರ್ಮಲ್ ಟೆಂಪರೇಚರ್, ಬೆಂಗಳೂರು ತರ ಬೇರ್ ಮಾಡ್ಬೋದು ಅಂತ ಸಿಂಪಲ್ ಔಟ್ಫಿಟ್ ನೇ ಹಾಕೊಂಡಿದ್ದೀನಿ. ಚಳಿ ಇರಲ್ಲ ಇವತ್ತಿದ್ದು. ಫಿಟ್ ಚೆಕ್, ಇದು ಮೀಶೋ ಇಂದ ತಂದಿರುವಂತ ಸ್ಕರ್ಟ್, ಮೀಶೋ ಇಂದ ತಂದಿರುವಂತ ಟಾಪ್, ಅಥವಾ ಮಿಂತ್ರಾ, ಹಾ ಐ ಥಿಂಕ್ ಮಿಂತ್ರಾದಿಂದ ತಗೊಂಡಿರುವಂತ ಟಾಪ್. ಅಂಡ್ ಈ ಬೂಟ್ಸ್ ಕೂಡ ಮಿಂತ್ರಾದಿಂದ. ಇವಾಗ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಮತ್ತೆ 5 hours ಟ್ರಾವೆಲ್ ಮಾಡಬೇಕು ಗೊತ್ತಾ. 5 hours ಟ್ರಾವೆಲ್ ಆದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಬರುತ್ತೆ, ಆ್ಯಂಡ್ ಆ ಜಾಗ ಕ್ಲೋಸ್ ಟು ಏರ್ಪೋರ್ಟೇ ಇದೆ. ನಾವು ಮುಂಚೆ ಎಲ್ಲ ಮನೆಯಲ್ಲಿ 2 times ಆದರೂ ಚಿಕನ್ ಮಾಡ್ತಾ ಇದ್ವಿ, ಬಟ್ ಇವಾಗ ಸ್ಟಾಪ್ ಮಾಡಿದ್ವಿ ಅಲ್ವಾ. ವೀಕ್ಲಿ ಒನ್ಸ್ ಕೂಡ ಮಾಡಲ್ಲ ನಾವು, ಜಾಸ್ತಿ ವೆಜ್ಜೇ ತಿಂತೀವಿ. ಸೊ ಇಲ್ಲಿ ಬಂದು ಅದು ಚಿಕನ್ ಇದ್ದು ತಿಂದೇ ಇರೋದಕ್ಕೆ ಆಗಲಿಲ್ಲ ನಮ್ಮ ಕೈನಲ್ಲಿ. ಸೊ ಬೆಳಿಗ್ಗೆ ಸಾಸೇಜ್ ಅಂತೆ, ಮಧ್ಯಾಹ್ನ ಇನ್ನೊಂದು ಚಿಕನ್ ಅಂತೆ, ರಾತ್ರಿಗೆ ಮತ್ತೊಂದಷ್ಟು ವೆರೈಟೀಸ್ ಅಂತೆ. ಅದು ಒಂದು ವೆರೈಟಿ ಇರಲ್ಲ, ಒಂದು 2-3 ಇರುತ್ತಲ್ಲ, ಎಲ್ಲದನ್ನು ಟ್ರೈ ಮಾಡಬೇಕನ್ನೋ ಆಸೆ. ಸೊ ಹಂಗಾಗಿ ಇವತ್ತು ಡಿಸೈಡ್ ಮಾಡಿದ್ದೀನಿ, ಏನು ನಾನ್ ವೆಜ್ ತಿನ್ನಲೇಬಾರ್ದು, ಆಗ್ತಾನೆ ಇಲ್ಲ ನನ್ನ ಬಾಡಿಗೆ ಅಂತ. ಸೊ ನೋ ಎಗ್ಸ್, ನೋ ಚಿಕನ್, ನೋ ಮಟನ್. ಬಟ್ ಮಟನ್ ಬಿರಿಯಾನಿ ಎಷ್ಟು ಚೆನ್ನಾಗಿತ್ತು. ಏನು ತಿಂತಾ ಇದ್ದೀನಿ ಗೊತ್ತಾ, ಇವತ್ತು ಏನೇ ಇದ್ರೂ ಮತ್ತೆ ಇದೇ ಬೇಕಾಗೋದು ನನ್ನ ರೆಗ್ಯುಲರ್ ಹೆಲ್ದಿ ಫುಡೇ. ಚಿಯಾ ಸೀಡ್ಸ್ ವಾಟರ್, ಆಮೇಲೆ ಮೊಸರು, ಯೋಗರ್ಟ್ ಫ್ಲೇವರ್ಡ್ ಮೊಸರು, ಜೊತೆಗೆ ಮ್ಯೂಸ್ಲಿ ಹಾಲ್ಗಾಕಿರೋದು ಅಷ್ಟೇ. ಆಮೇಲೆ ಒಂದು ಕಾಟೇಜ್ ಚೀಸ್, ಒಂದು ಸಿಂಗಲ್ ಮೋಮು, ಜೊತೆಗೆ ಒಂದು 2 ಪ್ಲೇಟ್ಸ್ ಈ ಥರ ಇಡ್ಲಿ, ಪುಡಿ ಇಡ್ಲಿ. ನಾನು ಇಡ್ಲಿ, ವಡ, ಶೇವಿಗೆ. ಇವರು ಪಕ್ಕ ನಮ್ಮ ಸೌತ್ ಇಂಡಿಯನ್ ಮುಂಚೆ.
ಕಂದ ಇದು ಚೆನ್ನಾಗಿದೆ. ಆಮೇಲೆ ಒಂದು ಫುಲ್ ದೊಡ್ಡ ಪ್ಲೇಟ್ ಫ್ರೂಟ್ಸ್ ತಿಂತೀನಿ ನಾನು ದೊಡ್ಡದು, ಬಿಕಾಸ್ ನಾನೇನು ತಿಂತಾ ಇಲ್ಲ ಆಯ್ತಾ. ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರೆ ನಮ್ಮ ವ್ಯೂ ಈ ತರ ಇದೆ, ಎಷ್ಟು ಚಂದ ಅಲ್ಲ ವ್ಯೂ. ನನ್ನ ಬ್ರೇಕ್ಫಾಸ್ಟ್ ನಿಮಗೆ ಗೊತ್ತಾ ನನಗೆ ಚೋಕೋಸ್ ಇಷ್ಟ ಅಂತ? ಯಾವಾಗಲೂ ಹೋಟೆಲ್ ಹೋದಾಗ ತಗೊಳ್ತೀವಲ್ಲ ಯಾವಾಗಲೂ. ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿದಾರಲ್ಲ, ನಿನ್ನೆಕ್ಕಿಂತ ಇವತ್ತು ಚೆನ್ನಾಗಿದೆ ಪೈನಾಪಲ್. ನಿನ್ನೆ ಹುಳಿ ಇತ್ತು. 4 ಡೇಸ್ ಟ್ರಿಪ್ಗೆ ಇಷ್ಟೊಂದು ಬ್ಯಾಗ್ ಬೇಡ ಇತ್ತು, ಬಟ್ ನಾನು ಅನ್ಕೊಂಡೆ ಇಲ್ಲಿ ಏನಾದರೂ ಶಾಪಿಂಗ್ ಮಾಡ್ಬೋದು ಅಂತ. ಸುಮ್ಮನೆ ಖಾಲಿ ಒಂದು ಬ್ಯಾಗ್ ತಂದರೆ ವೇಸ್ಟ್ ಆಯಿತು ಗೊತ್ತಾ, ಏನು ಮಾಡಿಲ್ಲ. ಏನು ಕಂದಮ್ಮ ಕ್ಯೂಟ್ ಕ್ಯೂಟಾಗಿ ಏನೇನೋ ಹೇಳ್ತಾ ಇದ್ರಿ ಹೇಳಿ. ಎಲ್ಲ ಚೆನ್ನಾಗಿರೋ ಫೋಟೋ ಎಲ್ಲ ತೆಗ್ದಿದ್ಯಲ್ಲ, ಅದನ್ನ ಅಮ್ಮಂಗೆ ಕಳಿಸ್ತೀಯ, ಪಪ್ಪಂಗೆ ಕಳಿಸ್ತೀಯ, ಮಾಮಿಗೆ ಕಳಿಸ್ತೀಯ, ನಂಗೆ ಮಾತ್ರ ಕಳಿಸಲ್ಲ. ಕಳಿಸಲ್ಲ ಯಾಕೆ? ಬೇಡ ಬಿಡಿ, ನನ್ನ ಹತ್ರ ಇದ್ರೆ ಸಾಕು. ಇಲ್ಲ ನನಗೂ ಬೇಕು ನೋಡ. ಕಳಿಸ್ಲ ಏರ್ ಡ್ರಾಪ್ ಮಾಡು. ಆರ್ಕಿಟೆಕ್ಚರ್ ಲೈಟ್ಸ್ ಎಲ್ಲ ಸಕ್ಕರ. ಯಾರು 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 ಸಕ್ಕತ್ತಾಗಿದ್ದಾರೆ? ಮೇಫೇರ್ ಹೋಟೆಲ್. ಮೇಫೇರ್ ಹೋಟೆಲ್ ಆರ್ಕಿಟೆಕ್ಚರ್ ಏನು ಕನ್ಸ್ಟ್ರಕ್ಷನ್ ಅಂದ್ರೆ ಡಿಸೈನ್ ಅಂದ್ರೆ ಸಿಕ್ಕಿಂ ಬಂದಿದೀವಿ ಅನ್ನೋ ಫೀಲ್ ಆಗ್ಬೇಕು ಆ ತರ ಕಟ್ಟಿದ್ದಾರೆ. ಅಂದ್ರೆ ಅದರ್ ನಾಟ್ ಲೈಕ್ ಯೂಶುವಲ್. ಇಷ್ಟೊತ್ತು ಮಾತಾಡಿ ಮಾತಾಡಿ ಇವಾಗ ನಿದ್ದೆ ಕೇಳಿಸ್ತಾ? ಒಬ್ರು ನಿದ್ದೆ, ಇನ್ನೊಬ್ರು ಇಲ್ಲಿ ಕೂತು ಹಾಗೆಯೇ ನೋಡೋದು ಪ್ರಪಂಚವನ್ನ. ಚೆನ್ನಾಗಿದೆ ಗೊತ್ತಾ, ಹಿಲ್ ಸ್ಟೇಷನ್ ಅಲ್ಲ, ಸೊ ಮೇಲೆ ಕೆಳಗೆ ಹಿಂಗೆ ಹಿಂಗೆ ಎಲ್ಲ ಹೋಗ್ತಾ ಇದ್ದೀನಿ. ಸಿ ಒಂದು ಕಲರ್ ನೋಡಿ ಬಿಸಿಲಿಗೆ. ಆಲ್ಮೋಸ್ಟ್ ಇನ್ನೇನು ಅರ್ಧ ಗಂಟೆನಲ್ಲಿ ರೀಚ್ ಆಗ್ತೀವಿ. ದೀಪು ಅಂತೂ ಫುಲ್ ನಿದ್ದೆನೇ ಮಾಡ್ತಾ ಇದ್ದಾರೆ ಗೊತ್ತಾ. ನನಗೆ ಬಿಸಿಲು ಹೊಡಿತಾ ಇದೆ ಅಷ್ಟಿಷ್ಟಲ್ಲ, ಇನ್ನು ಮಧ್ಯದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಡಿಸ್ಕಂಫರ್ಟ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಅವ್ರ ಮೇಲೆ ಬಿದ್ದೆ ನಾನು, ಮಲ್ಕೋತಾ ಇದ್ದೆ. ಪಾಪ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಇಲ್ಲೇ ಕೂತಿದ್ದೀನಿ. ಮುಖನ ಹಿಂಗೆ ನಾನು ಕೂದಲಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಿಂಗೆ. ಇನ್ನೇನು ಮಾಡೋ, ಹಂಗೆ ಬಿಸಿಲು ಹೊಡಿತಾ ಇದೆ ಇಲ್ಲಿ. ಅಪ್ಪ ದೇವ್ರೆ, ನಿನ್ನೆ ಹೋಗಿದ್ದು ಒಂಥರ ಸಿಟಿ ಥರ ಇದ್ರೆ ಇವತ್ತು ಬಂದಿರೋದು ಕಂಪ್ಲೀಟ್ ಹಳ್ಳಿ ಥರ ಇದೆ ಗೊತ್ತಾ. ಹಳ್ಳಿ ಹಳ್ಳಿ ಪುಟ್ಟ ಹಳ್ಳಿ ಥರ ಇದೆ. ನಿದ್ದೆ ಬರ್ತಾ ಇದೆ, ಇನ್ನು ಊಟನೇ ಆಗಿಲ್ಲ, ಗಂಟೆ ಎರಡಾಯಿತು. ಬರೀ ಟ್ರಾವೆಲ್ ಮಾಡೋದೇ ಆಯಿತು, ಜಾಗ ನೋಡೋಕ್ಕಿಂತ ಜಾಸ್ತಿ. ಹೋಗಲಿ ಬಿಡಿ, ನಿನ್ನೆ ಆದರೂ ಒಂದು ತುಂಬ ಜಾಗ ನೋಡಿದ್ನಲ್ಲ ನಾನು. ಸೊ ಹೋಗ್ತಾ ಕೆಳಗಡೆಯಿಂದ ಮೇಲೆಗೆ ಹೋಗಿದ್ವಿ, ಆ್ಯಂಡ್ ಇವಾಗ ಮೇಲೆಯಿಂದ ಕೆಳಗಡೆ. ಸೊ ಹಾಗಾಗಿ ಇಲ್ಲಿ ಅಷ್ಟೊಂದು ಚಳಿ ಇಲ್ಲ, ಆ್ಯಂಡ್ ಟಿ ಎಸ್ಟೇಟ್ ಮಧ್ಯೆ ಇರುವಂಥ ಪ್ರಾಪರ್ಟಿ ಇದು. ಗುಡ್ ಮಾರ್ನಿಂಗ್. ಎಷ್ಟು ನಿದ್ದೆ ಮಾಡ್ತು ಪಾಪ ಗೊತ್ತಾ, ಫುಲ್ ನಿದ್ದೆನಾ ನೋಡೋಕ್ಕಾಗ್ತಿಲ್ಲ, ಕಣ್ಣೆಲ್ಲ ಕೆಂಪಾಗಿದೆ. 16th century ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಮೇಫೇರ್ ಟೀ ರೆಸಾರ್ಟ್, ಸಿಟಿ ಸೆಂಟ್ರಲ್ ಇದೆ. ಹಲವಾರು ಮೀಟಿಂಗ್ಸ್, ಕಾನ್ಫರೆನ್ಸ್, ಇವೆಂಟ್ಸ್ ಆಗ್ತಾನೇ ಇರುತ್ತೆ ಅನಿಸುತ್ತೆ. ಬಿಕಾಸ್ ನಾವು ವಾಪಸ್ ಬರಬೇಕಾದ್ರೆ ಮದುವೆ ಇದೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾಯಿತ್ತು. ಅದು ನೋಡ್ತಾ ಹಾಗೆ ನಮ್ಮ ಭರತ್ ಮಿನಿ ಮದುವೆ ಎಲ್ಲ ನೆನಪಾಯ್ತು ಗೊತ್ತಾ. ಆ್ಯಂಡ್ ಸ್ಟೀಲ್ ಡೀಲ್ ಈ ಪ್ರಾಪರ್ಟಿ ಕಾಸ್ಟ್ ಎಷ್ಟು ಗೊತ್ತಾ? ಸದ್ಯಕ್ಕೆ ನಾನು ಚೆಕ್ ಮಾಡಿದಾಗ 7,000 per night. ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿಗೆ ಆ ಪ್ರೈಸ್ ಅಂದರೆ ವರ್ತ್ ಇಟ್ಟೆ ಅನಿಸುತ್ತೆ. ಮೇಫೇರ್ ಅವ್ರದ್ದು ಇನ್ನೊಂದು ಪ್ರಾಪರ್ಟಿಗೆ ಬಂದಿದ್ದೀವಿ ಆಯಿತಾ. ಹೆಂಗಿದೆ? ಸೂಪರ್ ಆಸಮ್. ಸೂಪರ್ ಆಸಮ್ ಬಿಟ್ಟು ಏನಾದರೂ ಹೇಳಿ ಅಷ್ಟೇ. ಬಿಕಾಸ್ ಈ ಪ್ರಾಪರ್ಟಿ ಅದಕ್ಕಿಂತ ಏನೋ ಚೆನ್ನಾಗಿ ಡಿಸರ್ವ್ ಮಾಡುತ್ತೆ ಬೇಬಿ. ಏನು ಇದಕ್ಕೆ ಎನರ್ಜಿ ಇಲ್ಲ ಇವ್ರಿಗೆ, ಯಾಕಂದರೆ ಊಟ ಮಾಡಬೇಕಿನ್ನ, ಆಮೇಲೆ ನಿದ್ದೆ ಮಾಡಿದ್ರಲ್ಲ ಅದು ಸ್ವಲ್ಪ ಮೂಡ್ ಆಫ್ ಆಗುತ್ತಲ್ಲ ನಿದ್ದೆ ಆಗದಾಗ. ಮತ್ತು ನಾವು ಉಳ್ಕೊಳ್ತಾ ಇರುವಂಥ ಪ್ರಾಪರ್ಟಿ ಇಸ್ ದಿಸ್ ಹೆರಿಟೇಜ್ ಪ್ರಾಪರ್ಟಿ. ನಾನು ನಿಮಗೆ ಕಾರ್ನರ್ ಬೈ ಕಾರ್ನರ್ ತೋರಿಸ್ತಾ ಇದ್ದೀನಿ. ಇದು ನಮ್ಮ ರೂಮ್ದು ಒಂದು ಕಾರ್ನರ್, ಇದು ಇನ್ನೊಂದು ಕಾರ್ನರ್ ರೂಮ್ದು. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಇಲ್ಲಿ ಟೈಪ್ ರೈಟರ್ ಕೂಡ ಇಟ್ಟಿದ್ದಾರೆ. ಇದು ಟಿವಿ ಯೂನಿಟ್ ಆ್ಯಂಡ್ ಇದು ಬೆಡ್ ಸ್ಪೇಸ್. ದೊಡ್ಡ ಕಾರ್ಪೆಟ್ ಹಾಕಿದ್ದಾರೆ ನೋಡಿ.
ಇದು ಕಂಪ್ಲೀಟ್ ಟೀ ಎಸ್ಟೇಟ್ ಮಧ್ಯದಲ್ಲಿ ಇದ್ದೀವಿ ಇವತ್ತು, ಗೊತ್ತಾ? ಆ್ಯಂಡ್ ಹಾಗೆ ಈ ಕಡೆ ತಿರುಗಿದ್ರೆ ಇದು ನಮ್ಮ ಬಾಲ್ಕನಿ. ಆ್ಯಂಡ್ ಇಲ್ಲಿಂದ ಎಂಟ್ರಿ ಹೋದರೆ ದಿಸ್ ಎಂಟೈರ್ ಥಿಂಗ್ ಇಸ್ ಅ ರೂಮ್ ಸೆಟಪ್. ಸಿ, ಅದು ಎಂಟ್ರೆನ್ಸ್, ಬಟ್ ಈ ಕಡೆ ಹೋದರೆ ಇದು ಕಂಪ್ಲೀಟ್ ವಾಕ್ ಇನ್ ವಾರ್ಡ್ರೋಬ್ ಥರ ಇಲ್ಲಿ. ಬಟ್ ಅಷ್ಟೆಲ್ಲ ಟೈಮ್ ಇಲ್ಲ ಬಟ್ಟೆ ಹ್ಯಾಂಗ್ ಮಾಡೋದಕ್ಕೆ. ಹಾಂ, ಆ್ಯಂಡ್ ಇಲ್ಲಿ ಆ್ಯಂಡ್ ಈ ಕಡೆ ಡ್ರೆಸ್ಸಿಂಗ್ ರೂಮ್, ಈ ಕಡೆ ನಾನು ನಿದ್ದೆ ಮಾಡ್ತಾ ಇರುವಂಥ ಹಸ್ಬೆಂಡ್. ಬೆಸ್ಟ್ ಥಿಂಗ್ ಈ ವಾಶ್ರೂಮ್ ನೋಡಿ, ಇಲ್ಲಿ ಶುರುವಾದರೆ ಆ ಕಡೆ ಹೋಗಿ ಆ ಕಡೆ ಹೋಗಿ ಇನ್ನು ಈ ಕಡೆ ಸುತ್ತ. ಹೋಟೆಲ್ಸ್ ಅನ್ನೋದು ಮೇಂಟೆನೆನ್ಸ್ ಎಷ್ಟು ಎಕ್ಸ್ಪೆನ್ಸಿವ್ ಅಲ್ವಾ? ಇದೆಲ್ಲ ಅದೇ ರೀತಿ ಶೈನಿಂಗ್ ಇರಬೇಕು, ಕ್ಲೀನ್ ಇರಬೇಕು, ಡಸ್ಟ್ ಇರಬಾರ್ದು, ಪ್ರತಿಯೊಬ್ಬರು ಗೆಸ್ಟ್ ಬಂದವ್ರಿಗೆ ಇಂಪ್ರೆಸ್ ಆಗಬೇಕು. ಓ ನೈಸ್. ಆಫ್ ಆನ್, ಇದು ಫ್ಯಾನ್ದು, ಸೋ ಕೂಲ್ ಅಲ್ಲ? ಎಲ್ಲಾನು ಹಳೇ ಸ್ಟೈಲಲ್ಲೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಹಳೆ ಕಾಲದ್ದು ಟಿಫಿನ್ ಬಾಕ್ಸ್, ಇದು ಯಾರು ತಿಂತಾ ಇದ್ರು, ಯಾರು ತಗೊಂಡೋಗ್ತಾ ಇದ್ರು, ಯಾರು ಗೊತ್ತು. ನಮ್ಮ ರೂಮ್ ಆಪೋಸಿಟಲ್ಲಿ ಇರುವಂಥ ಸ್ಟೆಪ್ಸ್ ಇದು. ನಮ್ಮ ರೂಮ್ ಥರನೇ ಎಲ್ಲ ಆ ಕಡೆ ಇರೋದು ಹೆರಿಟೇಜ್ ರೂಮ್ಸ್. ಆಲ್ಮೋಸ್ಟ್ ಲಂಚ್ ಟೈಮ್ ಹತ್ತತ್ರ ರೀಚ್ ಆಗಿದ್ದರಿಂದ ಲಂಚ್ಗೆ ಅಂತ ಈ ಜಾಗಕ್ಕೆ ಬಂದರೆ ಏನೆಲ್ಲ ಇತ್ತು ಬನ್ನಿ ನೋಡ. ಈ ಹೋಟೆಲಲ್ಲಿ ಆ ಹೋಟೆಲ್ಗಿಂತ ಇಲ್ಲಿಂದ ಶುರುವಾದರೆ ಲಂಚ್, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ಕಡೆನೂ ಲಂಚ್ ಆ್ಯಂಡ್ ಈ ಬದಿನಲ್ಲೂ ಲಂಚ್ ಐಟಮ್ಸ್ ಇಟ್ಟಿದ್ದಾರೆ. ಅಲ್ಲೆಲ್ಲ ಸ್ಯಾಲಡ್ಸ್ ಇದೆ, ಈ ಕಡೆ ಬಂದರೆ ಬ್ರೆಡ್ಸ್ ಎಲ್ಲ ಇದೆ. ಓಕೆ, ಇಲ್ಲಿ ನೋಡಿ ಚೀಸ್ ಮತ್ತು ಒಂದು ಸ್ವಲ್ಪ ಹಣ್ಣುಗಳನ್ನು ಹೆಂಗಿಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ಫ್ರೆಶ್ ಜ್ಯೂಸ್ ಇಟ್ಟಿದ್ದಾರೆ. ಇನ್ನು ಈ ಕಡೆ ಬಂದರೆ ವೆಜ್ಜೀಸ್ ಇಟ್ಟಿದ್ದಾರೆ. ವೆಜ್ಜೀಸ್ ಅದೇನದಪ್ಪ, ಡೆಸರ್ಟ್ಸ್. ಹಾಂ, ಇಲ್ಲೆಲ್ಲ ಬಂದರೆ ಸುಮ್ಮನೆ ಕೆಲವೊಂದು ಶೋಗ್ ಐಟಮ್ ಇಲ್ಲೇನೂ ಇಲ್ಲ. ಓ, ಇಲ್ಲಿ ಆ್ಯಕ್ಚುಲಿ ಇದೆ ಪಿಜ್ಜಾ, ಪಿಜ್ಜಾ ಮಾಡ್ತಾರೆ ಇಲ್ಲಿ ಪಿಜ್ಜಾ. ಹಾಗೆಯೇ ಈ ಕಡೆ ಬಂದರೆ ಫುಲ್ ವೆಜ್ ಆಪ್ಷನ್ಸ್ ಇಟ್ಟಿದ್ದಾರೆ ಇಷ್ಟು. ಇನ್ನು ಮುಂದಕ್ಕೆ ಹೋದರೆ ಈ ಕಡೆ ಪಿಕಲ್ಸ್ ಇಟ್ಟಿದ್ದಾರೆ ಫುಲ್ 6 ವೆರೈಟಿ. ಇದಿಷ್ಟು ನಮ್ಮ ಇಂಡಿಯನ್ ಡೆಸರ್ಟ್ಸ್ ಇಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಜೊತೆಗೆ ಮತ್ತಷ್ಟು ಡೆಸರ್ಟ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್. ಆಮೇಲೆ ಇಲ್ಲಿ ಪಾಸ್ತಾ ಪಿಜ್ಜಾ, ಅಂದರೆ ಇಲ್ಲಿಂದ ಶುರುವಾದರೆ ಅಲ್ಲಿ ತನಕ ಇದೆ. ಒಂದು 100 ವೆರೈಟೀಸ್ ಕಮ್ಮಿನಲ್ಲಿದೆ ಇಲ್ಲಿ ಊಟಕ್ಕೆ. ಈ ಪ್ರಾಪರ್ಟಿಗೆ ಬಂದು ಊಟ ಮುಗಿಸ್ಕೊಂಡು ದೀಪೋರ್ ಅವ್ರ ಕೆಲಸಕ್ಕಂತ ಹೊರಟಿದ್ರು. ಆ್ಯಂಡ್ ನಾನು ಸುಮ್ಮನೆ ಹಾಗೆ ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊನ್ನೆ ಪ್ರಾಪರ್ಟಿನೇ ಒಂಥರ ಇತ್ತು, ಇವತ್ತಿನ ಪ್ರಾಪರ್ಟಿನೇ ಇನ್ನೊಂಥರ ಇದೆ. ಬೆಳಿಗ್ಗೆ 8 ಆಗಿದೆ, ನಾನು ಹಾಗೆ ಪ್ರಾಪರ್ಟಿ ಟೂರ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಆಯಿತಾ. ಫುಲ್ ಸುತ್ತ ಗ್ರೀನರಿ ಇದೆ, ಏನು ಮಾಡಿಲ್ಲ ಆ್ಯಕ್ಚುಲಿ. ಇಲ್ಲಿವರೇ ಈ ಪ್ರಾಪರ್ಟಿನಲ್ಲಿ ಇದ್ದಿದ್ದೆ ಆಯಿತು, ಬಿಕಾಸ್ ದೀಪೋರ್ ಅವ್ರ ವರ್ಕ್ ಮೇಲೆ ಹೊರಗಡೆ ಹೋಗಬೇಕಾಯ್ತು. ಆ್ಯಂಡ್ ನಾನೇನು ಮಾಡೋಣ, ಸುತ್ತಾಡೋಕ್ಕಾಗಲ್ಲ, ಬಿಕಾಸ್ ನಾಟ್ ಸೇಫಾ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ನಾನು ಸುಮ್ಮನೆ ಇಲ್ಲೇ ಇದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ನೋಡ್ತಾ ಇದ್ದೀನಿ. 154 ರೂಮ್ಸ್ ಇದೆ, 9 ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಇದೆ ಗೊತ್ತಾ, ಆ್ಯಂಡ್ 16 ಬ್ಯಾಂಕ್ವೆಟ್ ಹಾಲ್. ಪೂಲ್ ಬಾರಿಂದ ಹಾಗೆಯೇ ಎಸ್ಟೇಟ್ ಕಡೆಯಿಂದ ಇವಾಗ ರೂಮ್ ಕಡೆ ಎಂಟ್ರಿ ಈ ಥರ ಇರುತ್ತೆ. ಅಲ್ಲಿ ಒಂದು ಪ್ಯಾಸೇಜ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಹೆರಿಟೇಜ್ ರೂಮ್ಸ್. ಆ್ಯಂಡ್ ಫಸ್ಟ್ ರೂಮೇ ನಮ್ಮದಲ್ಲಿ. ಎಲ್ಲ ಕಡೆ ಈ ಥರದ ಡೆಸ್ಕ್ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಶುರು ಆಗಿದೆ. ಎಂಟೈರ್ ಪ್ರಾಪರ್ಟಿನಲ್ಲಿ ಇರೋದು ಕಂಪ್ಲೀಟಾಗಿ ರಾಯಲ್ ವೈಬ್ ಆಯಿತು. ಅಲ್ಲಿ ತುಂಬ ಈವೆಂಟ್ಸ್ ಆಗ್ತಾ ಇರುತ್ತೆ ಅನಿಸುತ್ತೆ, ಬಿಕಾಸ್ ನಾವು ಹೊರಡಬೇಕಾದ್ರೆ ಈ ದಿನ ಒಂದು ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಆ ಮದುವೆ ಪ್ರಿಪ್ರೇಷನ್ಸ್, ವೆಲ್ಕಮ್ ಮಾಡೋ ರೀತಿ ಎಲ್ಲ ನೋಡ್ತಾ ಇದ್ರೆ ನಮ್ಮ ಭರತ್ ಮಿನಿ ಮದುವೆನೇ ನೆನಪಾಗ್ತಾ ಇತ್ತು. ಚೆನ್ನಾಗಿ ಅನ್ನಿಸ್ತು ಮಾತ್ರ. ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀರಾ ಈ ವ್ಲಾಗಲ್ಲಿ, ಬರೀ ಒಂದು ಪ್ರಾಪರ್ಟಿನ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋಬೋದು, ಬಿಕಾಸ್ ನಾನು ನೋಡಿದ್ದೆ ಅಷ್ಟೇ ಅಲ್ಲಿ. ಅಲ್ಲಿದ್ದಾಗ ನಾನು ಮಾಡಿದ್ದೆ ಇಷ್ಟೇ, ಎಲ್ಲೂ ಸುತ್ತಾಡೋಕ್ಕೆ ಹೋಗಿಲ್ಲ ಆಯಿತಾ. ಆ್ಯಂಡ್ ಈ ದಿನ ನಾವು ಚೆಕ್ಔಟ್ ಮಾಡಿ ವಾಪಸ್ ಹೋಗಬೇಕಾಯ್ತು. ಸೊ ಈ 4
ದಿನ ಟ್ರಿಪ್, ಬೇಸಿಕ್ಲಿ ದೀಪಾವರ ವರ್ಕ್ ಟ್ರಿಪ್ ಆಗಿದ್ದರಿಂದ ಒನ್ ಡೇ ನಾವು ಸುತ್ತಾಡೋಕ್ಕೆ ಹೋಗಿದ್ವಿ. ಆ್ಯಂಡ್ ಅದು ಬಿಟ್ಟರೆ ಸುಮ್ಮನೆ ಹಾಗೆ ಪ್ರಾಪರ್ಟಿನಲ್ಲಿ ಚಿಲ್ ಮಾಡೋದೇ ಆಗಿತ್ತು. ಆಬ್ವಿಯಸ್ಲಿ ಅವ್ರು ಅವ್ರ ಕೆಲಸದ ಮೇಲೆ ಬಂದಿದ್ದಾರೆ, ನನಗೆ ಆಪ್ಷನ್ ಇರುತ್ತೆ, ಬರ್ಬೋದು ಅಥವಾ ಸುಮ್ಮನೆ ಮನೆಯಲ್ಲಿರ್ಬೋದು. ನಾನು ಓಕೆ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಎನ್ವೈರ್ಮೆಂಟ್ ಇರಲಿ ಅಂತ ಅವ್ರ ಜೊತೆ ಬರ್ತೀನಿ ಅಷ್ಟೇ. ಆ್ಯಂಡ್ ಈ ಥರ ಹೊರಗಡೆ ಹೋದಾಗ ನಿಮ್ಮ ಜೊತೆ ಹೊಸ ಪ್ರಾಪರ್ಟಿನ ಶೇರ್ ಮಾಡುವಂಥ ಚಾನ್ಸ್ ಕೂಡ ನನಗೆ ಸಿಗುತ್ತೆ ಅಲ್ವಾ. ಸೊ ಸಮ್ವೇರ್ ಓಕೆ, ಪರವಾಗಿಲ್ಲ ಅಂತ ನನಗೂ ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು, ಅಯ್ಯೋ ಈ ಥರ ಮನೆ ಇದ್ರೆ ಎಷ್ಟು ಚಂದ ಅಂತ ಅನಿಸುತ್ತೆ ಅಲ್ವಾ. ಬಟ್ ಹೈ ಮೇಂಟೆನೆನ್ಸ್ ಅಪ್ಪ ಈ ಥರ ಎಲ್ಲ ಫರ್ನಿಚರ್ಸ್ ಎಲ್ಲ ಇದ್ದಾಗ. ಆ್ಯಂಡ್ ಹಳೇ ಕಾಲದ ಕಾರ್ ಅದು ಇದು ಎಲ್ಲ ಇಟ್ಟಿದ್ರು. ಎನಿವೇಸ್, ಇಲ್ಲಿದ್ದಂಥ ಅಷ್ಟು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ಎಸ್ಟೇಟ್ ಹತ್ರ ನಡ್ಕೊಂಡು ಹೋಗಿ ಬೆಳಗಿನ ಜಾವ ಬೇಗ ಎದ್ದು ಸುತ್ತಾಡ್ಕೊಂಡು ಬಂದಿರುವಂಥ ಅನುಭವ ವಾಸ್ ನೈಸ್. ಪ್ರಾಪರ್ಟಿ ಹೊರಗಡೆ ಫುಲ್ ಎಸ್ಟೇಟ್ ಇದೆ, ಅಲ್ಲಿ ಸುತ್ತಾಡ್ತಾ ಇದ್ದೀನಿ. ದೀಪು ಅವರು ಒಂದಷ್ಟು ಡಾಕ್ಟರ್ಸ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ಮ್ಯಾಗಿ ಟ್ರೈ ಮಾಡ್ಬೇಕಂತಾರೆ. ನಾರ್ತ್ಗೆ ಹೋದಾಗೆಲ್ಲ ಚಳಿ ಇರುತ್ತೆ, ಬೆಸ್ಟ್ ಕಾಂಬಿನೇಷನ್ ಅಂತ. ಇಲ್ಲಿ ಚಳಿ ಇರಲಿಲ್ಲ ಅಂದ್ರೂ ಟ್ರೈ ಮಾಡ್ಬೇಕನ್ನೋ ಆಸೆಯಿಂದ ಮ್ಯಾಗಿ ಜೊತೆಗೆ ಫ್ರೂಟ್ಸ್ ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ಇವತ್ತು. ನಾನಂತೂ ಈ ಪ್ರಾಪರ್ಟಿ ಕಂಪ್ಲೀಟ್ ಟೂರ್ ಮಾಡಿದ್ದೀನಿ, ನಿಮ್ಮ ಜೊತೆನೂ ಶೇರ್ ಮಾಡಿದ್ದೆ ಅಲ್ವಾ. ಬೆಳಿಗ್ಗೆ ಬೇಕಾಗಿದ್ದು ಹಾಗೆ ಫುಲ್ ಸುತ್ತಾಡಿದ್ದೀನಿ, ಎಷ್ಟು ಸುಂದರವಾಗಿದೆ ಗೊತ್ತಾ. ನೀವು ವಿಡಿಯೋದಲ್ಲಿ ನೋಡಿ ಎಲ್ಲ ಥರ ಫೋಟೋಸ್ ಕಳ್ಸಿದ್ದೀನಲ್ಲ, ಹೌದು ಚೆನ್ನಾಗಿದೆಯಾ? ಅಷ್ಟೇ, ಎಷ್ಟು ಚೆನ್ನಾಗಿದ್ರು ನೀವು ಅಭಿಪ್ರಾಯ ಇಷ್ಟೇ. ಆ ಚೆನ್ನಾಗಿದೆ, ಪರವಾಗಿಲ್ಲ, ಹೌದಾ? ಓ ಯಾ, ದಟ್ ಇಸ್ ಮೋರ್ ಲೈಕ್ ಬ್ಯಾಂಕಾಕ್ ಅಂತ ಡಿಫರೆಂಟ್ ಆಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಬಟ್ ಅದು ಎಕ್ಸ್ಟ್ರಾಡಿನರಿ. ಮೇಬಿ ಈ ತರ ನಮ್ಮ ಬೆಂಗಳೂರಲ್ಲೂ ಸಿಗುತ್ತೆ ನೋಡೋದಕ್ಕೆ ಅಂತಾನೆ. ಹೆರಿಟೇಜ್ ಸ್ಟೈಲ್ ಅಲ್ಲಿ ನಮ್ಮ ಸ್ಟೈಲ್ ಅಲ್ಲಿ ಸಿಗ್ಬೋದು. ಸಿಗ್ಬೋದು, ಕರೆಕ್ಟ್ ಕರೆಕ್ಟ್. ಪ್ಲಾಂಟ್ಸ್ ಎಲ್ಲ ಬಟ್ ಅದು ಆರ್ಕಿಟೆಕ್ಚರ್ ಕಂಪ್ಲೀಟ್ಲಿ ಒಂಥರ ವಾವ್ ಅನ್ನೋದು ಬೇರೆ ಥರ ಇದೆ. ಶೂ, ಅದು ಮಾತ್ರ ಯಾ ಒಪ್ಕೋತೀನಿ. ಅದನ್ನ ನೋಡಿ ಇದನ್ನ ನೋಡಿದಾಗ ಹಂಗ ಅನ್ಸುತ್ತೆ, ಹೌದು. ಇದನ್ನ ನೋಡಿ ಅದನ್ನ ನೋಡ್ತಿದ್ರೆ ಎರಡೂ ಬ್ಯೂಟಿಫುಲ್ ಅನ್ನಿಸ್ತಾ ಇದೆ. ಇದಿಷ್ಟ ಆಗಿತ್ತು ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ. ಏನಿತ್ತು ಈ ವಿಡಿಯೋದಲ್ಲಿ ಬರೇ ಪ್ರಾಪರ್ಟಿ ಅಥವಾ ಫುಡ್ ಐಟಮ್ಸ್ನ ನೋಡಿದ್ದಾಯಿತು ಅಂದರೆ, ಎಸ್, ಪ್ರಾಪರ್ಟಿನ ನೋಡಿದ್ದೀರಾ? ಕೆಲವೊಂದು ಕಡೆ ಅದೇ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಕೆಲವೊಬ್ಬರು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂತ. ಟ್ರಾವೆಲ್ ಅನ್ನೋ ಪದಕ್ಕೆ ಹಲವಾರು ರೀತಿಯ ಅರ್ಥಗಳಿರುತ್ತೆ. ಕೆಲವೊಬ್ಬರಿಗೆ ತುಂಬ ಸುತ್ತಾಡೋದು, ಕೆಲವೊಬ್ಬರಿಗೆ ಜಸ್ಟ್ ರಿಲ್ಯಾಕ್ಸ್ ಮಾಡೋದು. ನಮ್ಮ ಆಯ್ಕೆ ನಮ್ಮ ಕೈಯಲ್ಲಿರುತ್ತೆ. ಇವತ್ತಿನ ಈ ಒಂದು ಸಿಂಪಲ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡಿಬಿಡಿ. ಲಾಟ್ಸ್ ಆಫ್ ಲವ್, ಬಾಯ್.